ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೇನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ಉದ್ದ ತೋಳು ತೋಳು ಯಾರೋ ಮನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಕಮೆಂಟ್ ಮಾಡಿದರು, ಉದ್ದ ತೋಳು ಹತ್ತಿರದು ರೆಡಿ ಹತ್ತಿರ ತೋಳಿಂದೊಂದು ಬ್ಲೌಸು ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಮತ್ತು ಬೋಟ್ನೆಗೆ ತೋರಿಸಿ ಅಂತಲೂ ಕೇಳ್ಕೊಂಡಿದ್ರು. ಅದಕ್ಕೋಸ್ಕರ ನಾನು ನೋಡಿ, ಇಲ್ಲ ಅವ್ರ ಅಳತೆ ಬ್ಲೌಸ್ ತುಂಡದೇ ಕೊಟ್ಟವ್ರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಐತೆ. ಇದು ನಿಮ್ಗೆ ಯಾವುದಾನ ಅಳತೆ ಬ್ಲೌಸ್ ಕೊಡಿ, ಅವ್ರಿಗೆ ಹತ್ತು ರೆಡಿ ಬರಬೇಕು ಅಂತ ನಿಮ್ಗೆ ಹೇಳಿದ್ರೆ, ಅವರು ನೀವೇನು ಮಾಡಿ ಅಂದರೆ ಅದನ್ನು 11ಕ್ಕೆ ಇಟ್ಕೊಳ್ಳಿ, 11ಕ್ಕೆ ನೀವು ಉದ್ದ ತಗೊಂಡ್ರೆ ಅವಾಗ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ನೋಡಿರಿ, ಇಲ್ಲಿ ವೇಸ್ಟೇಜ್ ಐತೆ ಸ್ವಲ್ಪ, ಇದನ್ನು ಕಟ್ ಮಾಡಿಬಿಡೋಣ, ನಾನು ಕಟ್ ಮಾಡಿಬಿಡ್ತೀನಿ. ಈ ಥರ ಬ್ಲೌಸ್ಗಳು ಬಂದಾಗ ಯಾವ ಥರ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡ್ಬೋದು, ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿಲ್ಲ, ಈಗ ಕಟ್ ಮಾಡ್ತಾ ಇದ್ದೀನಿ ನೋಡಿರಿ. ಇದೇನು ಯೂಸ್ ಇಲ್ಲ, ಬೇರೆ ಏನಕ್ಕಾದರೂ ನೀವು ಬೆಲ್ಟ್ ಪಟ್ಟಿ ಅಂತಿಸ್ಕೆಲ್ಲ ಯೂಸ್ ಮಾಡ್ಕೊಬೋದು, ಏನಾಗಲ್ಲ. ಈಗ ಇದನ್ನೇನು ಮಾಡಿ ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡಿ, ತೋಳು ಫಿನಿಷಿಂಗ್ ಬರೋಲ್ಲ, ಆದ್ದರಿಂದ ಈ ಥರ ಮಾಡ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಕಟ್ ಮಾಡ್ಕೊಂಡು ತೆಗೆದ್ಬಿಡಿ ಫಸ್ಟು ನೀಟಾಗಿ, ಈ ಥರ ಬ್ಲೌಸ್ಗಳು ಕೊಟ್ಟಾಗ. ಇಲ್ಲ ಫುಲ್ಲು ಇದೇ ಥರ ವರ್ಕ್ ಬಂತು ಅಂದರೆ ನೀವು ಇಲ್ಲಿ ಸ್ಟಾರ್ಟಿಂಗಿಂದಲೇ ಇದನ್ನು ಮಾಡ್ಬೋದು. ಈಗ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀರಲ್ವ ನೀವು, ಈಗ ಕಟ್ ಮಾಡ್ಕೊಂಡ್ರೆ ಅದನ್ನೇನು ಮಾಡಿ ನೋಡಿರಿ, ಈ ಥರ ಇಟ್ಕೊಳ್ರಿ. ಉಲ್ಟಾ ಯಾವುದು ಸಿದ್ಧ ಸ್ಟಿಚ್ ಮಾಡಬೇಕಾದ್ರೆ ಉಲ್ಟಾ ಸಿದ್ಧ ಇಟ್ಕೊಳ್ರಿ. ನೋಡಿ, ಎರಡು ಪೀಸ್ನೂ ಹಿಂಗೆ ಎರಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ತಿರ್ಗ ಇದನ್ನು ಮಧ್ಯಕ್ಕೆ ಮಾಡಿಸಿ ಹಿಂಗೆ ಇಟ್ಕೊಳ್ಳಿ. ನೋಡಿ, ಕ್ಲೀನಾಗಿ ಹಿಂಗೆ ಇಟ್ಕೊಳ್ಳಿ. ನೋಡಿ, ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ನಾನೇನು ಮಾಡ್ತೀನಿ ಅಂದರೆ, ಲೈನಿಂಗು ಪ್ಲಸ್ ಮೇನ್ ಫ್ಯಾಬ್ರಿಕ್ ನಾನು ಅವತ್ತಿಂದಲೂ ನಾನು ಹಂಗೆ ಆ ಥರನೇ ಕಟ್ ಮಾಡೋದು. ಎರಡೂ ಒಂದೇ ಸಲ ಕಟ್ ಮಾಡೋದ್ರಿಂದ ನಾನು ನಿಮ್ಗೆ ಹಂಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಗೊತ್ತಾ, ಅದೇ ಬೇರೆ ಇದೇ ಬೇರೆ ಕಟ್ ಮಾಡ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದೆ. ನಾನು ಗುಂಪಿನ ಹಾಕೊಂಡು ನೀಟಾಗಿ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡ್ತೀನಿ. ನೋಡಿ, ಎರಡೂನು ಈ ಥರ ಎಡ್ಜಿರುತ್ತೆ ನೋಡ್ಕೊಳ್ರಿ ನೀವು, ಒಂಥರ ಇದಿರುತ್ತೆ. ಅದನ್ನು ಆ ಥರ ಸೇಮ್ ನಾವೇನು ಮಡಿಸ್ಕೊಂಡ್ವಿ ಅದೇ ಥರ ಇದನ್ನು ಮಡಿಸ್ಕೊಳ್ಳಿ. ಮಡಿಸ್ಕೊಂಬಿಟ್ಟು ಏನು ಮಾಡಿ, ಇದನ್ನು ನಾನು ಫಸ್ಟು ಏನು ಮಾಡಿ, ಇದನ್ನು ಲೈನಿಂಗ್ ಇಟ್ಕೊಳ್ಳಿ. ಲೈನಿಂಗ್ ಅಂದ್ರ ಮೇಲೆ ಇದನ್ನು ನೀಟಾಗಿ ಇಟ್ಕೊಳ್ಳಿ. ಹಿಂಗೆ ನೀಟಾಗಿ ಇಟ್ಕೊಂಬಿಟ್ಟು ಏನು ಮಾಡಿ, ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ನೀಟಾಗಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಏನು ಮಾಡಿ, ಇದಕ್ಕೆ ಒಂದು ಗುಂಡ್ಪಿನ್, ಯಾವುದೇ ನೀವು ಕಟ್ ಮಾಡಿದ್ರು ಗುಂಡ್ಪಿನ್ ಹಾಕಿ ಹಾಕಿ. ಏನು ಗೊತ್ತಾ, ನಾಲ್ಕು ನೋಡಿ, ಈಗ ನೀವು ಎತ್ತಿ ಹೆಂಗೆ ಮಾಡಿದ್ರು ಅಲ್ಗಾಡ್ತಿರಲ್ಲ, ಆದ್ದರಿಂದ ನಾನು ಗುಂಡ್ಪಿನ್ ಹಾಕೊತೀನಿ. ಮತ್ತು ಅವರು ಹತ್ತು ತೋಳು ಹೇಳಿರೋದ್ರಿಂದ, ತೋಳಿನ ಅಳತೆ ಹತ್ತು ಉದ್ದ, ಇಲ್ಲಿಂದ ಇಲ್ಲಿಗೆ ಉದ್ದ ಹೇಳಿರೋದ್ರಿಂದ ಅದನ್ನು ನಾವು 11 ತೊಗೊಬೇಕು, ಪ್ಲಸ್ ಒಂದು ಎಕ್ಸ್ಟ್ರಾ ತೊಗೊಬೇಕು ತೋಳಿಗೆ. ಅದರಿಂದ ಏನು ಮಾಡ್ತೀನಿ, ಇವರು ನಾನು ಇದನ್ನು ಅಳತೆ, ನಾವು ಅವ್ರು ಕೊಟ್ಟಿರೋ ಅಳತೆ ಏನು ತಗೊಂತ ಇಲ್ಲ ನಾನು. ನಾನು ಇಲ್ಲಿ ಉದ್ದ ತೋಳು ಹೇಳಿರೋದ್ರಿಂದ ಅವ್ರು ತುಂಡ ತೋಳು ಕೊಟ್ಟಿರೋದು ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಾನು 11ಕ್ಕೆ ಒಂದು ಮಾರ್ಕನ್ನು ಮಾಡ್ತೀನಿ, ಕರೆಕ್ಟು ರೆಡಿ ನಮ್ಗೆ 10ಕ್ಕೆ ಸಿಗುತ್ತೆ. ಅದರಿಂದ 11ಕ್ಕೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. 11ಕ್ಕೆ ಮಾರ್ಕ್ ಮಾಡಿ, ಹಿಂಗೆ ಮಾರ್ಕ್ ಮಾಡಿಬಿಟ್ಟು ನೀವು ಒಂದು ಈ ಥರ ಲೈನ್ ಎಳ್ಕೊಳ್ಳಿ ಕರೆಕ್ಟಾಗಿ. ಇದು ಕಾಣಿಸ್ತಾ ಇಲ್ಲ ನೀವು, ಇದು ಎರಡು ಮೂರು ಕಲರ್ ಬಂದಿರೋದ್ರಿಂದ ಇದು ಗೊತ್ತಾಗಲ್ಲ. ನೀವು 10ಕ್ಕೆ ಈ ಥರ ಎಳ್ಕೊಳ್ಳಿ, 10ಕ್ಕೆ ಎಳ್ಕೊಂಡ್ಮೇಲೆ ಇಲ್ಲಾಂದರೆ ನಾನು ಲೈನಿಂಗ್ ಮೇಲೆ ಮಾಡಿ ತೋರಿಸ್ತೀನಿ ಒಂದ್ಸಲ ನೋಡಿಬಿಡಿ. ಇದನ್ನೇ ಕೆಳಕ್ಕಿಟ್ಟು ಮೇಲ್ಕ ಅದನ್ನೇ ಇಡ್ತೀನಿ, ಗೊತ್ತಾಗುತ್ತೆ ಅಂತ. ಎರಡು ಕರೆಕ್ಟ್ ಮಾಡಿ ಇಟ್ಕೊಳ್ಳಿ, ಕರೆಕ್ಟ್ ಮಾಡಿ ಇಟ್ಕೊಂಡು ಒಂದು ಗುಂಡ್ಪಿನ್ನನ್ನು ಹಾಕೊಳ್ಳಿ. ನೀವು ಯಾವುದನ್ನೇ ಕಟ್ ಮಾಡಲಿ ಗುಂಡ್ಪಿನ್ ಹಾಕೋದನ್ನು ಮರಿಬೇಡಿ, ಆ ಕಡೆ ಈ ಕಡೆ ಹೋಗೋಲ್ಲ. ನೋಡಿ, ಇಲ್ಲಿ 11ಕ್ಕೆ ಒಂದು ಮಾರ್ಕನ್ನು ಮಾಡ್ತೀನಿ, ಕರೆಕ್ಟಾಗಿ 11ಕ್ಕೆ ತಗೊಳ್ಳಿ. ಇಲ್ಲಾಂದರೆ ಜಾಸ್ತಿ ಆದರೆ ಜಾಸ್ತಿ ಉದ್ದ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈ ಥರ ನೋಡಿ, ಇಲ್ಲಿ 10 ರೆಡಿ ಬೇಕು ನಮಗೆ, 11ಕ್ಕೆ ತಗೊಳ್ಳೋಣ, 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಇಲ್ಲಿ ಹಿಂಗೆ ಮಾಡಿಬಿಟ್ಟು ಅಲ್ಲಿಂದ ಒಂದು ಲೈನಿಂಗ್ ಈ ಥರ ಎಳ್ಕೊಳ್ಳಿ, ಯಾವುದು ಅವ್ರು ಕರೆಕ್ಟ್ ಅಳತೆ ಹೇಳಿರ್ತಾರೋ ಅಲ್ಲಿಂದ ಅಲ್ಲಿಗೆ ತಗೊಳ್ರಿ. ಮತ್ತು ನಾವು ಉದ್ದ ತೋಳು, ನಾನು ಹೇಳಿದ್ದೆ ಉದ್ದ ತೋಳು ಆದಷ್ಟು ನಾವು ಇಲ್ಲಿಂದ ಇಲ್ಲಿಗೆ ನಾವು ಎಕ್ಸ್ಟ್ರಾ ತಗೊಬೇಕು, ಎರಡೂವರೆ ತಗೊಳಂಗಿಲ್ಲ. ಈಗ 3.5ಗೆ ಒಂದು ಮಾರ್ಕನ್ನು ಮಾಡಿ, ಉದ್ದ ತೋಳಿಗೆಲ್ಲ ನಾವು 3.5ನೇ ಮಾರ್ಕ್ ಮಾಡಬೇಕು. 3.5ಗೆ ಒಂದು ಹಿಂಗೆ ಲೈನ್ ಎಳೆದ್ಬಿಡೋಣ. ಇಲ್ಲಿಂದ ಇಲ್ಲಿಗೆ 3.5 ಐತೆ, ಇಲ್ಲಿಂದ ಇಲ್ಲಿಗೆ 11 ತಗೊಂಡಿದ್ದೀನಿ. 10 ರೆಡಿ ಬೇಕು ಇಲ್ಲಿಗೆ, 10ಕ್ಕೆ ರೆಡಿ, ಒಂದು ಇಲ್ಲಿಗೆ ಬಂದೈತೆ ನೋಡಿ. ಇಲ್ಲಿಗೆ ಇಲ್ಲಿ ಒಂದು ಸ್ವಲ್ಪ ಸ್ಟಿಚಿಂಗಿಗೆ ಹೋಗುತ್ತೆ, ಇಲ್ಲಿ ಒಂದು ಸ್ವಲ್ಪ ಸ್ಟಿಚಿಂಗಿಗೆ ಹೋಗುತ್ತೆ. ಆದ್ದರಿಂದ ಇದು ಸ್ಟಿಚಿಂಗಿಗೆ, ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಇದು ಫುಲ್ಲು ತೋಳು, ಇಲ್ಲಿಂದ ಇಲ್ಲಿಗೆ ತೋಳು ಬರುತ್ತೆ ರೆಡಿ ನಿಮಗೆ. ಈಗೇನು ಮಾಡೋಣ, ಅವ್ರದ್ದು ಕಂಕ್ಳು ನೋಡ್ಕೊಳ್ಳೋಣ. ಅವ್ರದ್ದು ಏನು ಉದ್ದ ತೋಳಾಗಲಿ ತುಂಡ ತೋಳಾಗಲಿ ಕಂಕ್ಳು ಸೇಮೇ ಬರುತ್ತೆ, ಅದರಲ್ಲೇನು ವ್ಯತ್ಯಾಸ ಇರೋಲ್ಲ. ನೀವು ಬ್ಲೌಸ್ ಇಟ್ಟು ಕಟ್ ಮಾಡಿಬಿಡ್ತೀರಾ ಅಂತ ಹೇಳಿದ್ದೀರಾ, ಅದರಿಂದ ಅಳತೆ ಮಾಡೇ ಟೇಪಲ್ಲಿ ಅಳತೆ ಮಾಡೇ ತೋರಿಸೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಅವ್ರು ಏನು ಅಳತೆ ಕೊಟ್ಟಿರ್ತಾರೋ, ನಿಮಗೆ ದಪ್ಪ ಇರೋ ಎದೆ ಸುತ್ತ ಅಳತೆ ಇರೋದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಯಾರೇ ಯಾವುದೇ ಬ್ಲೌಸ್ ಕೊಡಲಿ ಆ ಬ್ಲೌಸ್ ಅಳತೆ ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು ಇಲ್ಲಿ ಇಟ್ಕೊಂಡು ಹಿಂಗೆ ನೋಡ್ತಾ ಬನ್ನಿ,
ನೋಡ್ತಾ ಬನ್ನಿ ಇಲ್ಲಿ ಎಷ್ಟೈತೆ, ಸೆವೆನ್ಗೈತೆ, ನೋಡ್ತಾ ಇರ್ಬೋದು ನೀವು. ಇವ್ರದ್ದು ಸೆವೆನ್ ಐತೆ, ಸೆವೆನ್ಗೆ ಕರೆಕ್ಟಾಗಿ ನೋಡಿ ಸೆವೆನ್ ಐತೆ. ಇಲ್ಲಿಂದ ಇಲ್ಲಿಗೆ ಸೆವೆನ್ಗೆ ಹಿಂಗೆ ಇಟ್ಕೊಂಡು ನಾವೇನು ಇಲ್ಲಿ ಗೆರೆ ಎಳ್ಕೊಂಡಿರ್ತೀವೋ ಕರೆಕ್ಟಾಗಿ ಅಷ್ಟಕ್ಕೆ ಹಾಕಿ, ಇಲ್ಲಾಂದರೆ ಕಂಕಳು ಲೂಸ್ ಆಗೋ ಚಾನ್ಸಸ್ ಇರ್ತೈತೆ. ಅವ್ರದ್ದು ಏನೈತೋ ಅದನ್ನೇ ಅಲ್ಲಿಂದ ಒಂದು ನಾವು ಈ ಥರ ಒಂದು ಶೇಪನ್ನು ಕೊಡಿ. ಮತ್ತು ನೀವು ಎರಡು ಎಕ್ಸ್ಟ್ರಾ ಹೆಂಗಿದ್ರು ತಗೊಂಡೇ ತಗೊಂತೀವಿ ನಾವು, ಇಲ್ಲಿಂದ ಎರಡು ಎಕ್ಸ್ಟ್ರಾ ಇಲ್ಲಿಗೆ ರೆಡಿ. ಆಮೇಲೆ ಏನು ಮಾಡಿ, ಉದ್ದ ತೋಳು ಕೊಟ್ಟಿರ್ತಾರೆ, ಇದು ತುಂಡ ತೋಳು, ಇದು ತೋಳಿನ ಮುಂಭಾಗ ಏನು ಮಾಡಬೇಕು ಅಂದರೆ ಪ್ಲಸ್ ಒಂದು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಏನೈತೋ ಅದಕ್ಕಿಂತ ಒಂದು ಇಲ್ಲ ಸಿಕ್ಸ್ ಐತೆ, ನಾವು ಫೈವ್ಗೆ ಇಟ್ಕೊಳ್ಳೋಣ ಇಲ್ಲಿ ಮುಂಭಾಗನ ನೋಡಿ. ಇಲ್ಲಿಂದ ಇಲ್ಲಿಗೆ ಫೈವ್ ಇಟ್ಕೊಳ್ರಿ. ಅವ್ರ ಅಳತೆ ಕರೆಕ್ಟಾಗಿ ಕೊಟ್ಟರು, ನೀವು ಅಕಸ್ಮಾತ್ ಅಳತೆಯನ್ನು ಅವರೇ ಮೈ ಅಳತೆ ಕೊಡ್ತೀನಿ ಅಂದರೆ ನೋಡಿ, ಇಲ್ಲಿಗೆ ಕರೆಕ್ಟಾಗಿ ಟೇಪ್ ತಗೊಂಡು ನೀವು ಇಲ್ಲಿಗೆ ಅವ್ರು ಎಲ್ಲಿಗೆ ಬೇಕು ಅಂತಾರೋ ಅಲ್ಲಿ ಕರೆಕ್ಟಾಗಿ ಈ ಥರ ಟೇಪ್ ಹಿಡಿದ್ಬಿಟ್ಟು ನೋಡಿಬಿಡಿ ನೀವು. ಈ ಥರ ಫುಲ್ ಅವ್ರದ್ದು ಅಳತೆ ತಗೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಇಲ್ಲ ಅವ್ರು ಅಳತೆ ಕೊಟ್ಟಿಲ್ಲ ಅಂದರೆ ಇದಕ್ಕಿಂತ ಏನು ಮುಂಭಾಗ ಇರುತ್ತೋ ಅದಕ್ಕಿಂತ ಒಂದು ಇಂಚ್ ಕಡಿಮೆ ತಗೊಳ್ಳಿ, ಸಾಕಾಗುತ್ತೆ. ಅಕಸ್ಮಾತ್ ಲೂಸ್ ಒಂದು ಸ್ವಲ್ಪ ಲೂಸ್ ಆಯಿತು ಅಂದರೆ ನೀವು ಸ್ಟಿಚ್ ಹಾಕಿ ಕೊಡ್ಬೋದು ಅವ್ರು ಕೊಟ್ಟಮೇಲೆ. ನೋಡಿ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕಿ, ಮತ್ತೆ ಎರಡು ಎಕ್ಸ್ಟ್ರಾ ತಗೊಂಡೇ ಇರ್ತೀರಿ, ತಗೊಳ್ಳೇಬೇಕು. ಪ್ರತಿಯೊಂದು ಅಳತೆಗೂ ತಗೊಳ್ಳೇಬೇಕು, ಚಿಕ್ಕ ತೋಳಾಗಲಿ ದೊಡ್ಡ ತೋಳಾಗಲಿ ತಗೊಳ್ಳೇಬೇಕು. ಇದು ಮೇನ್ ಮಾರ್ಕ್ ಆಯಿತು. ಈಗ ನೋಡಿ ಮುಂದೆಗಡೆ ಮಾರ್ಕನ್ನು ತೋರಿಸ್ತಾ ಇದ್ದೀನಿ ನಾನು. ಇದಾದಮೇಲೆ ಏನು ಮಾಡಿ, ಒಂದು ಈ ಥರ ಲೈನ್ ಎಳ್ಕೊಳ್ಳಿ, ನೇರ ಲೈನ್ ಎಳ್ಕೊಳ್ಳಿ. ಸ್ಕೇಲಿನ ನೀವು ಸ್ಕೇಲ್ ಯೂಸ್ ಮಾಡಿ, ನಾನು ಹೇಳ್ತಾ ಇದ್ದೀನಿ. ಸ್ಕೇಲ್ ಆದರೆ ಕರೆಕ್ಟಾಗಿ ನೇರಕ್ಕೆ ಬರುತ್ತೆ. ಮತ್ತು ಈ ಏಳು ಇದ್ರ ಮಧ್ಯೆ ನಾವೇನು ಮಾಡೋಣ ನೋಡಿ, ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೋಡಿ ಈ ಥರ ಹಿಂಗೆ ಅದ್ಮಿದ್ರೆ ಏಳು ಮಧ್ಯೆ ಮೂರುವರೆಗೆ ಒಂದು ಮಾರ್ಕ್ ಬಂತು ಇಲ್ಲಿ. ಆ ಮೂರುವರೆಗೆ ಏನು ಮಾಡಿ, ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡಿ. ಮೂರುವರೆಗೆ ಕರೆಕ್ಟಾಗಿ ಏನಿರುತ್ತೋ ಇಲ್ಲಿಂದ ಎಂಟು ಬಂದಿರ್ಬೋದು, ಒಂಬತ್ತು ಬಂದಿರ್ಬೋದು, ಇಲ್ಲಿಂದ ಒಂಬತ್ತು ಬಂದಿರ್ಬೋದು, ಕರೆಕ್ಟಾಗಿ ಅದರಿಂದ ಅರ್ಧಕ್ಕೆ ತಗೊಳ್ಳಿ, ಅಷ್ಟೇ ಇನ್ನೇನಿಲ್ಲ. ಮತ್ತು ಇಲ್ಲಿಂದ ಒಂದೂವರೆ ಇಂಚಿಗೆ ನೋಡ್ತಾ ಇರ್ಬೋದು ನೀವು, ಒಂದೂವರೆ ಇಂಚು ತನಕ ನೀವು ಯಾವುದೇ ಮಾರ್ಕನ್ನು ಶೇಪನ್ನು ತೆಗಿಯೋಕೆ ಹೋಗ್ಬೇಡಿ, ಅಲ್ಲ ಅಷ್ಟೇ ಬರಬೇಕು, ಕರೆಕ್ಟ್ ಬರಬೇಕು. ಆಮೇಲೆ ಈ ಲೈನ್ ಬಂದಿರೋ ತನಕ ನೀವು ಇಳಿಸ್ಕೊಬೇಕು ನೋಡಿ. ಇದು ಕೆಳಗಡೆ ಬಟ್ಟೆ ದಪ್ಪ, ಇದು ವರ್ಕ್ ಮಾಡಿರೋದ್ರಿಂದ ಶೇಪ್ ಕೊಡುವಾಗ ಒಂಚೂರು ಆ ಕಡೆ ಈ ಕಡೆ ಹೋಗುತ್ತೆ ನೋಡಿ. ಈ ಥರ ಕೊಟ್ಕೊಳ್ಳಿ ನೋಡಿ, ಇದು ಕೆಳಗಡೆ ಶೇಪು, ಇದು ಮೇಲ್ಗಡೆ ಶೇಪು ನೋಡ್ತಾ ಇರ್ಬೋದು. ಇದು ಮೇಲ್ಗಡೆ ಶೇಪು, ಇದು ಕೆಳಗಡೆ ಶೇಪ್. ಇಲ್ಲಿ ಏನು ಬಂದಿರುತ್ತೋ ಇಲ್ಲಿಗೆ ಅಟ್ಯಾಚ್, ಇದು ನೀವು ಕೆಳಗಡೆಯಿಂದ ಶೇಪ್ ತತ್ತಿರಲ್ಲ ಅಲ್ಲಿಗೆ ಟಚ್ ಆಗಬೇಕದು, ಅಲ್ಲಿಂದ ಅಲಗದು ಕರೆಕ್ಟಾಗಿ ಅರ್ಧ ಇಂಚ್ ಇರಬೇಕು. ನೀವು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಅರ್ಧ ಇಂಚೇ ಇರುತ್ತೆ, ಅದು ಬೇಕು ಅಂದರೆ ಅರ್ಧ ಇಂಚ್ ಐತಾ ಇಲ್ವ ಅಂತ ನೀವು ಟೆಸ್ಟ್ ಕೂಡ ಮಾಡ್ಕೊಬೋದು ನೋಡಿ. ಮೊದಲೇನು ಮಾಡಿ, ಮೇಲ್ಗಡೆದು ನಾಲ್ಕು ಲೈನಿಂಗ್ ಬಟ್ಟೆ ಆಗಿರ್ಬೋದು, ಒಂದು ಸಲ ಕಷ್ಟ ಆಗ್ಬೋದು ನಿಮಗೆ. ಇದನ್ನು ಒಂದು ಸಲ ಟ್ರೈ ಮಾಡಿಬಿಡಿ, ಆಮೇಲೆ ನಿಮ್ಗೆ ಇದೇ ಈಸಿ ಅನಿಸುತ್ತೆ. ಇದೇನು ಗೊತ್ತಾ, ನಾಲ್ಕು ನಾನು ಸೇರಿಸಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಇದು ವೇಸ್ಟೇಜು, ಕಟ್ ಮಾಡಿ ಎಸ್ಬಿಡೋಣ ನಾವು ನೋಡಿ. ಇದು ಈಗ ರೆಡಿ ಬ್ಲೌಸ್ಗೆ ಸಿಕ್ತು. ಈಗೇನು ಮಾಡೋಣ, ಮೇಲ್ಗಡೆ ಮುಂಭಾಗ ನಾವು ಇದನ್ನು ಮಾಡ್ಕೊಂಡಿದ್ವಲ್ವಾ, ಈ ತೋಳ್ಗೆ ಏನೋ ಗೊತ್ತಾ, ಈಗ ಇದಕ್ಕೂ ಸಹ ಬಟ್ಟೆ ಸಾಲ್ಟೈಜ್ ಬರ್ತೈತಿ. ನಾವು ಬೇರೆ ಕಡೆಯಿಂದ ಉಳಿದಿರ್ತೈತೆ, ಅದನ್ನು ತಗೊಂಡು ಇದಕ್ಕೆ ಅಟ್ಯಾಚನ್ನು ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಬೇಕು. ನೀವು ಲೈನಿಂಗ್ ಏನು ಅಳತೆ ಇಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವೋ ಅದ್ರ ಅಳತೆಗೆ ತಗೊಂಡು ಕಟ್ ಮಾಡಿ ಕೂಡಿಸಿ. ಮತ್ತೇನು ಮಾಡಿ, ಈ ಗುಂಪಿನನ್ನು ತೆಗೆದುಬಿಡಿ ನೀವು. ತೆಗೆದುಬಿಟ್ಟು ಏನು ಮಾಡಿ, ಇದರಲ್ಲಿ ಏನು ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು, ಇದು ಹಿಂಗೆ ಇಟ್ಕೊಂಡಿರ್ರಿ. ಈ ಲೈನಿಂಗಲ್ಲಿ ಮಾತ್ರ ನೀವೇನು ಮಾಡಿ, ಈಗ ಲೈನಿಂಗಲ್ಲಿ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿ ಸೆಂಟರ್ಗೊಂದು ನಾನು ಹೇಳಿದ್ದೆ ಯಾವತ್ತೂ ಯಾವ್ದನ್ನ ಕಟ್ ಮಾಡಿ ನೀವು ಕಚ್ ಮಾಡ್ಕೊಳ್ಳಿ ಅಂತ ನೋಡಿ. ಹಿಂಗೆ ಕಚ್ ಮಾಡ್ಕೊಂಡಿರ್ರಿ. ಇಲ್ಲಿಂದ ಏನು ಮಾಡಿ, ನೀವು ಏನು ಶೇಪ್ ತೆಗೆದಿದ್ದೀರೋ ಅದನ್ನು ಎಕ್ಸ್ಟ್ರಾದ ಕಟ್ ಮಾಡಿ ತೆಗೆದುಬಿಡಿ ಇಷ್ಟೆ ನೋಡಿ. ಈಗ ತೋಳು ಕಟ್ಟಿಂಗ್ ಆಯಿತು. ನೀವು ಕೇಳ್ತಾ ಇದ್ರೆ ಉದ್ದ ತೋಳು ಕಟ್ಟಿಂಗ್ ತೋರಿಸಿ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ. ಉದ್ದ ತೋಳು ಕಟ್ಟಿಂಗು ಹತ್ತೈತಿದು, ಹತ್ತಿರೋ ಅಂತ ಅಳತೆದು ಕಟ್ ಮಾಡಿ ತೋರಿಸಿದ್ದೀನಿ. ಮತ್ತು ಈಗ ನಾನು ಇದಕ್ಕೆ ನೀವು ಇದನ್ನು ಕಟ್ ಮಾಡಬೇಡಿ, ಕನ್ಫ್ಯೂಸ್ ಆಗುತ್ತೆ. ಇದನ್ನ ಇಟ್ಕೊಂಡು ನಾವು ಈ ಕಡೆ ಏನು ಮಾಡಬೇಕು, ಇವೆರಡು ಒಂದೇ ಕಡೆ ಬರೋ ಅಂಥವು ಅಂತ ಗೊತ್ತಾಗೋದಕ್ಕೋಸ್ಕರ, ಇಲ್ಲ ಏನಾದರೂ ಮಾರ್ಕನ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಂದು ಕಚ್ ಮಾಡ್ಕೊಳ್ಳಿ ಹಿಂಗೆ ಗೊತ್ತಾಗುತ್ತೆ. ಕೂಡಿಸ್ಬೇಕಾದ್ರೆ ಎರಡು ಇಟ್ಕೊಂಡು ಹಂಗೆ ಕೂಡಿಸಿ, ಇದರಲ್ಲಿ ಏನು ಕಟ್ ಮಾಡಿ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರ್ತದೆ. ಇದನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ, ಲೈನಿಂಗಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಈಗ ನಾನು ಬೋಟ್ ನೆಕ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಬೋಟ್ ನೆಕ್ ಅಂದರೆ ಎಷ್ಟು ಇಟ್ಕೊಬೇಕು, ನಾನು ಇಲ್ಲಿ ಮಾಮೂಲಿ ಈಗ ಫಸ್ಟು ಏನು ಮಾಡೋಣ, ಯಾರು ಕೊಟ್ಟಿರ್ತಾರೋ ಎದೆ ಸುತ್ತಳತೆ ಅದ್ರದ್ದು ಎದೆ ಸುತ್ತಳತೆ ತೊಗೊಂಬಿಡಿ ನೀವು, ಬ್ಲೌಸಿಂದ ಎದೆ ಸುತ್ತಳತೆ ತೊಗೊಂಬಿಡಿ.
ನೋಡಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಎದೆ ಸುತ್ತಳತೆ ತಗೊಳ್ಳಿ. ಓ ನಾನು ಇದು ಬೋಟ್ ನೆಕ್ಕಿನ ಸ್ಟಿಚಿಂಗು ಸಹ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಕಟ್ಟಿಂಗು ಮತ್ತು ಉದ್ದ ತೋಳು ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ 11 ಐತೆ. ಮತ್ತು ನಾವು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದ್ರಿಂದ ನಾವು 10.5 ತೊಗೊಂಡ್ರೂ ಸಾಕಾಗುತ್ತೆ. ಈಗ ಸ್ಟಿಚಿಂಗ್ ಎಲ್ಲಿಗೆ ಬಂದೈತೆ ಅಂತ ತೋರಿಸ್ತಾ ನೋಡಿ ನೋಡಿ ಕರೆಕ್ಟ್ ಅಳತೆ ಅಂದರೆ ನಾವು ಇಲ್ಲಿಂದ ತಗೊಬೇಕು. ಇಲ್ಲಿಂದ ತಗೊಂಡಾಗ ನೋಡ್ತಾ ಇರ್ಬೋದು ನೀವು ಸ್ಟಿಚಿಂಗ್ ಬಂದು 9.5 ಐತೆ. ಆದ್ದರಿಂದ ನಾವೇನು ಮಾಡೋಣ, 1.5 ಎಕ್ಸ್ಟ್ರಾ ಇಲ್ಲಿಂದ ಫುಲ್ಲು ನೀವು ಅಳತೆ ತಗೊಂಡ್ರೆ 1.5 ಎಕ್ಸ್ಟ್ರಾ ತಗೊಳ್ಳಿ ಅಷ್ಟೇನೇನೇ. ಇಲ್ಲಿಂದ ಫುಲ್ಲು ಇಲ್ಲಿಂದ ಅಳತೆ ತಗೊಂಡಾಗ ನೀವು ಪ್ಲಸ್ ಇಲ್ಲಿಂದ ಇಲ್ಲಿಂದ ಅಳತೆ ತಗೊಳ್ಳಿ. ಈಗ ಎಷ್ಟಾಯಿತು ನೋಡಿ, ಈಗ 11 ಐತೆ. 11.5 ತಗೊಳ್ರಿ ಸಾಕು ಅಷ್ಟೇ. ನೀವು ಉಲ್ಟಾ ನೀವು ಅದು ಗೊತ್ತಾಗಲ್ಲ ಕೆಲವ್ರಿಗೆ, ಹೆಂಗೆ 1.5 ಎಕ್ಸ್ಟ್ರಾ ಹೇಳ್ತಾರೆ ಅಂತ ತಿಳ್ಕೊಂತೀರಾ. ಅದರಿಂದ ನಾನು ಉಲ್ಟಾ ಮಾಡಿರೋದನ್ನ ಸೀದಾ ಮಾಡೇ ತೋರಿಸ್ತಿದ್ದೀನಿ. ಇಲ್ಲಿಟ್ಕೊಳ್ಳಿ, ಇಲ್ಲಿಟ್ಕೊಂಡು ಇಲ್ಲಿವರೆಗೂ ಇಟ್ಕೊಳ್ಳಿ ನೋಡಿ ಎಷ್ಟೈತೆ ನೋಡ್ತಾ ಇರ್ಬೋದು. 9.75 ಐತೆ. ಇಲ್ಲಿಂದ ಇಟ್ಕೊಂಡಿದ್ದೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ. 9.75 ಇರೋದಕ್ಕೆ ನೀವು ಪ್ಲಸ್ 1.5 ಎಕ್ಸ್ಟ್ರಾ ತಗೊಳ್ಳಿ. ಈಗ ಗೊತ್ತಾಗುತ್ತೆ ನಿಮಗೆ ಹೆಂಗೆ 1.5 ಎಕ್ಸ್ಟ್ರಾ ತಗೊಂಡು ಅಲ್ಲಿಂದ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. 9.5 ಅಂತಲೇ ತಿಳ್ಕೊಳ್ಳಿ. 9.5 ಪ್ಲಸ್ 1.5 11 ಬರುತ್ತೆ. ರೆಡಿ ನಿಮಗೆ 11 ಬರುತ್ತೆ. 11 ಎದೆ ಸುತ್ತಳತೆ ತಗೊಳ್ಳಿ. ಈಗ ಲೈನಿಂಗ್ ಯಾವ ಥರ ಮಾಡಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ಮಾಡಿಸ್ಕೊಳ್ಳಿ ಲೈನಿಂಗು, ನೀವು ನೋಡ್ತಾ ಇರ್ಬೋದು. ನಾನು ಈಗ ನಿಮ್ಮ ಕಡೆ ಯಾವತ್ತೂ ಓಪನಿಂಗ್ ಕ್ಲೋಸ್ ಇರುತ್ತೆ ಅದನ್ನೇ ಇಟ್ಕೊಬೇಕು. ಓಪನ್ ಇರೋದು ನಾವು ಕಂಕಳು ಕಟ್ ಮಾಡ್ತೀವಲ್ಲ ಆ ಕಡೆಗೆ ಹೋಗಬೇಕು. ಇದು ಸ್ಟಾರ್ಟಿಂಗ್ ಏನು ಮಾಡಿ ಗೊತ್ತಾ, ಲೈನಿಂಗು ಕರೆಕ್ಟಾಗಿ ಕಟ್ ಮಾಡಿರಲ್ಲ ಅವರು. ಆದ್ದರಿಂದ ಒಂದು 1/2 ಇಂಚಿಗೆ ನೀಟಾಗಿ ಕಟ್ ಮಾಡಿ ತೆಕ್ಕಂಬಿಡಿ. ಇದು ಇದು ಕಟ್ ಮಾಡ್ಕೊಂಡು ತೆಗೆದ್ಮೇಲೆ ನೀವು ಬ್ಲೌಸ್ ಉದ್ದ ತಗೊಳ್ಳಿ. ಬ್ಲೌಸ್ ಎಷ್ಟು ಉದ್ದ ಕೊಟ್ಟಿರ್ತಾರೋ ಅಷ್ಟು ನಾವು ಎದೆ ಸುತ್ತಳತೆ ನೋಡ್ಕೊಂಡ್ವಿ. ಈಗ ಬ್ಲೌಸ್ ಉದ್ದ ನೋಡ್ಕೊಂಬಿಡೋಣ. ಯಾರು ಯಾವ ಅಳತೆ ಬ್ಲೌಸನ್ನ ಕೊಟ್ಟಿರಲಿ ಅದಕ್ಕೆ ಪ್ಲಸ್ ಒಂದು ಆ್ಯಡ್ ಮಾಡಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ. 14.5 ಐತೆ, 14.5 ಐತೆ. 14.5ಗೆ 15.5 ತೊಗೊಬೇಕು ನಾವು ಉದ್ದ. ಪ್ಲಸ್ ಒಂದು ಎಕ್ಸ್ಟ್ರಾ ಸೇರಿಸ್ಬೇಕಷ್ಟೇ. 14.5 ಐತೆ ರೆಡಿ, 14.5 ಐತೆ. 15.5 ಒಂದು ಮಾರ್ಕನ್ನು ಮಾಡ್ಕೊ. ಇದು ರೆಡಿಗೆ, ಇದು ಸ್ಟಿಚಿಂಗ್ ಕೆಳಗೆ ಮೇಲೆ ಸ್ಟಿಚಿಂಗ್ ಹೋಗೋದಕ್ಕೆ ಇಲ್ಲಿಗೆ ಬರುತ್ತೆ. ನಾನೇನು ಮಾಡ್ತೀನಿ, ಈ ಥರ ಒಂದು ಲೈನ್ ಹೇಳ್ಬಿಡ್ತೀನಿ. ಇಲ್ಲಿ ಏನು ಗೊತ್ತಾ, ನಾನು ಈ ಬಟ್ಟೆ ಹಾಕಿ ತೋರಿಸ್ತಾ ಇಲ್ಲ, ಇದ್ರ ಮೇಲೆ ಯಾವುದೇ ಇದು ಮಾರ್ಕ್ ಬರ್ತಾ ಇಲ್ಲ. ಆದ್ದರಿಂದ ಇದನ್ನೇ ತೋರಿಸ್ತಾ ಇದ್ದೀನಿ. ಇದನ್ನ ಇಟ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ 2 ಬಟ್ಟೆನೂ ಹಾಕಿ ತೋರಿಸ್ತೀನಿ. ಈಗ ನೋಡಿ ಬರೀ ಲೈನಿಂಗೇ ತೋರಿಸ್ತಾ ಇದ್ದೀನಿ. ಬೋಟ್ ನೆಕ್ ಯಾವ ಥರ ನೋಡಿ, ನಾನು ಈ ಥರ ಮಾರ್ಕ್ ಹಾಕ್ದಾಗ ಹಿಂಗೆ ಇಟ್ಕೊಳ್ಳಿ, ಈ ಕಡೆ ಈ ಕಡೆ ಇಟ್ಕೊಂಡು ಹಿಂಗೆ ಎತ್ತಿದ್ರೆ, ಎತ್ಬಿಟ್ಟು ಈ ಥರ ಹಿಂಗೆ ಹಾಕಿದ್ರೆ ಕರೆಕ್ಟು ನೀವು ಲೈನಿಂಗನ್ನು ಲೈನಿಂಗ್ ಬಟ್ಟೆಯೆಲ್ಲ ಸುಮ್ಮನೆ ಆ ಕಡೆ ಈ ಕಡೆ ವೇಸ್ಟ್ ಆಗೋಲ್ಲ, ಮತ್ತು ನೀಟಾಗೂ ಕೂತ್ಕೊಳ್ಳುತ್ತೆ. ಮತ್ತು ಹಿಂಗೆ ಇಟ್ಕೊಂಡ್ಮೇಲೆ ನೀವು ಬ್ಲೌ ಕರೆಕ್ಟ್ ಆಯ್ತಾ ನೋಡ್ಕೊಳ್ಳಿ. ಮತ್ತು ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಂತ ಹೊಲ್ದಾಗ ನೀವು ಮುಂದೆಗಡೆ 2 ಎಕ್ಸ್ಟ್ರಾ ತಗೊಳೋ ಅವಶ್ಯಕತೆ ಇರಲ್ಲ. ಹಿಂದೆಗಡೆ ಹಿಂದೆಗಡೆಗೆ ಒಂದು ತಗೊಂಡಿರ್ತೀರಲ್ಲ, ಹಾಗೇ ಮುಂದೆಗಡೆಗೂ ಒಂದೇ ತಗೊಬೇಕು. ನಾವಿಲ್ಲಿ 15.5 ಮುಂದೆಗಡೆನೂ 15.5 ಇರಬೇಕು, ಹಿಂದೆಗಡೆನೂ 15.5 ಇರಬೇಕು. ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡೋಂಗಿಲ್ಲ, ಬೆಲ್ಟ್ ಪಟ್ಟಿ ಕೊಡ್ತಾ ಇರಲ್ಲ ನಾವು. ಆದ್ದರಿಂದ ಏನು ಮಾಡಬೇಕು, ಪ್ರಿನ್ಸೆಸ್ ಕಟ್ ಬ್ಲೌಸ್ ಏನಾದರೂ ಹೊಲಿದ್ರೆ ನೀವು ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವ ಥರ ಹೊಲಿಯೋದು ಅಂತಲೂ ತೋರಿಸ್ಕೊಡ್ತೀನಿ ನಾನು. ಇದು ಏನು ಯಾವ ಥರ ಅಂದರೆ ಸೇಮೆ ಮುಂಭಾಗ ಹಿಂಭಾಗ ಎರಡು ಸೇಮೆ ನಾವು ಅಳತೆ ತೊಗೊಬೇಕು. ಒಂದು ಎಕ್ಸ್ಟ್ರಾ ಮಾತ್ರ ತಗೊಬೇಕು ನೀವು. ಇದಾಯಿತು ನೋಡಿ, ಇಲ್ಲಿ ನಾನು 15.5 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 14.5 ರೆಡಿ ಇತ್ತು, 15.5 ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ 15.5 ತಗೊಂಡಿದ್ದೀನಿ. 15.5 ಐತೆ ನೋಡಿ, ಕರೆಕ್ಟಾಗಿ 15.5 ಐತೆ. ಇಲ್ಲಿಂದ ನೋಡಿ 11 ತಗೊಂಡ್ರೆ ಎದೆ ಸುತ್ತಳತೆ, 11 ತಗೊಂಡ್ರೆ ಸಾಕು. ನಾನು 11 ತಗೊಂಡಿದ್ದೀನಿ. ಈಗ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ನೋಡಿ. ಈ ಥರ ಈಗ ಇದಿರೋದು ನಿಮ್ಮ ಕಡೆಗೆ ಬರಲಿ ಈ ಥರ. ಈಗ ಬೋಟ್ ನೆಕ್ ಹೊಲಿಯೋದು ಯಾವ ಕಟ್ಟಿಂಗ್ ಯಾವ ಥರ ಅಂತ ತೋರಿಸ್ತೀನಿ. ಇವ್ರು ಎಷ್ಟು ಅಳತೆ ಕೊಟ್ಟಿರ್ತಾರೋ ಅದ್ರ ಮೇಲೆ ಬೋಟ್ ನೆಕ್ಕು ಸಹ ನಾವು ಎದೆ ಸುತ್ತಳತೆ ಮೇಲೂ ಡಿಪೆಂಡ್ ಆಗುತ್ತೆ. ಇವರು ಎದೆ ಸುತ್ತಳತೆ ಕಡಿಮೆ ಇರೋದ್ರಿಂದ ಕತ್ತು ಎಷ್ಟು ಇಟ್ಕೊಬೇಕಪ್ಪ ನಾವು ಅಂದರೆ ನೋಡಿ, ಫಸ್ಟು 7 ಒಂದು ಮಾರ್ಕನ್ನು ಮಾಡಿಬಿಡಿ ನೀವು.
ದಪ್ಪ ಇರೋರಾದರೆ, ತುಂಬ ದಪ್ಪ ಇರೋರಾದರೆ 7.5 ಅಥವಾ 8 ಮಾರ್ಕ್ ಮಾಡಿ. ಎದೆ ಸುತ್ತಳತೆ ಜಾಸ್ತಿ ಆದಷ್ಟು ನೀವು ಇದನ್ನು ತೊಗೊಬೇಕು. 7.5 10 ಎದೆ ಸುತ್ತಳತೆ ಬಂದರೆ ನೀವು 7.5 ಮಾರ್ಕ್ ಮಾಡಿ. ಇಲ್ಲಿ ನಾನು 7 ಕರೆಕ್ಟಾಗಿ 7 ಮಾರ್ಕ್ ಮಾಡ್ತಾಯಿದ್ದೀನಿ, ನೋಡ್ತಿದ್ದೀರಾ? ಇದು 9.5 ಎದೆ ಸುತ್ತಳತೆ ಬಂದು 9.5 ಐತೆ. 7 ಮಾರ್ಕ್ ಮಾಡಿ. 7 ಮಾರ್ಕ್ ಮಾಡಿದ್ಮೇಲೆ ನೀವು ಇಲ್ಲಿಂದ 4.5 ಮಾರ್ಕ್ ಮಾಡಿ. ನೋಡ್ತಾ ಇರ್ಬೋದು ಈ ಪೋರ್ಷನ್ ನಾವು ಎಕ್ಸ್ಟ್ರಾ ತೊಗೊಬೇಕು, ಇಲ್ಲಾಂದರೆ ಹಿಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಬೋಟ್ ನೆಕ್ಕಾಗಲ್ಲ. 4.5 ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ 3 ತೊಗೊಂಡಿದ್ದೀನಿ, 3.5 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 4.5 ಐತಿ, ಇಲ್ಲಿಂದ ಇಲ್ಲಿಗೆ 4.5 ಐತಿ. ನೀವು ಇದನ್ನು ಎಷ್ಟು ಬೇಕಾದ್ರೂ, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಇಟ್ಕೊಬೋದು, 5 ಬೇಕಾದ್ರೂ ಇಟ್ಕೊಬೋದು. ಬೋಟು ಜಾಸ್ತಿ ಬೋಟ್ ಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ನೀವು 3.5 ಇಟ್ಕೊಬೇಕು. ಯಾವುದೇ ಬೋಟ್ ನೆಕ್ ಇಕ್ಕಲಿ 3.5 ಮಾತ್ರ ಇಟ್ಕೊಳ್ಳಿ ನೀವು, ಅಷ್ಟೇ ಬೋಟ್ ನೆಕ್ಕಿಗೆ ಬರೋದು. ಇಲ್ಲಿಂದ ಇಲ್ಲಿಗೆ 3.5 ಇದನ್ನು ಒಂದು ಶೇಪನ್ನು ಈ ಥರ ಒಂದು ಚೂರು ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಹಿಂಗೊಂದು ಶೇಪನ್ನು ಬೋರ್ಡ್ ಥರ ಶೇಪನ್ನು ಕೊಡಿ. ಇಲ್ಲಿ ಹೆಂಗೆ ಗೊತ್ತಾ ನಿಮಗೆ, ಇಲ್ಲಿ ಒಂದು ಸ್ವಲ್ಪ ಸ್ಟಿಚಿಂಗಿಗೆ ಹೋಗುತ್ತೆ ನೋಡ್ರಿ, ಇಲ್ಲಿಗೆ ಸ್ಟಿಚಿಂಗಿಗೆ ಹೋಗುತ್ತೆ, ಇಲ್ಲಿ ಒಂದು ಸ್ವಲ್ಪ ಸ್ಟಿಚಿಂಗಿಗೆ ಹೋಗುತ್ತಿದ್ದು, ಆದ್ದರಿಂದ ಕಡಿಮೆನೇ ಆಗುತ್ತೆ ಇದು. ನೋಡಿ ಈ ಥರ ಒಂದು ಶೇಪನ್ನು ಕೊಡಿ, 3.5 ಒಂದು ಶೇಪನ್ನು ಕೊಡಿ. ತೀರಾ ಮೇಲಕ್ಕೆ ಆಗ್ಬಿಟ್ರೆ ಏನಾದ್ರು ಕುತ್ತಿಗೆ ಹತ್ರ ಬಂದುಬಿಟ್ಟು ನಿಮ್ಗೆ ಇದಾಗ್ಬಿಡುತ್ತೆ. ನಮ್ಮ ಇಲ್ಲಿಂದ ಮಾಮೂಲಿ ಇದೇನು ಇದಿರಲ್ಲ, ಇಲ್ಲಿಂದ ನಾವು 5.5 ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ನೋಡಿ ನೋಡ್ತಾ ಇರ್ಬೋದು ಇಲ್ಲಿಂದ 5.5 ಇಲ್ಲಿಂದ ಈ ಥರ ಏನು ಇದನ್ನೇನು ಅಳತೆ ತಗೊಳಂಗಿಲ್ಲ ನಾವು, ಸುಮ್ಮನೆ ಒಂದು ಲೈನ್ ಹೇಳಿರಿ. ಇದೇನು ಮಾಡಿ ಮೊದಲನೇ ಥರ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿ, 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿ. ನೋಡಿ ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕು, ಮತ್ತು ಇದನ್ನು ಇಲ್ಲಿಂದ 3 ಮಾರ್ಕು, ಸೇಮ್ ಇರುತ್ತೆ ಈ ಕಡೆಯೂ 3 ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದೇನು ಚೇಂಜ್ ಇರಲ್ಲ, ಹಿಂಭಾಗ ಮುಂಭಾಗ ಅದು ಯಾವುದು ಚೇಂಜ್ ಇರಲ್ಲ. ಆದರೆ ನೀವು ಇದರೊಳಗೆ ಇಲ್ಲಿಂದ ಇಲ್ಲಿಗೆ 1/2, ನಾವು ಬೋಟ್ ನೆಕ್ಕಿಗೆ ಇಲ್ಲಿಂದ 1/2 ಇಂಚಿಗೆ ಈ ಕಡೆ ತಗೊಳ್ಳಿ. ನೋಡಿ 1/2 ಇಂಚು ಈ ಲೈನ್ ಎಳ್ಕೊಂಡಿರ್ತೀವಲ್ಲ ಅಲ್ಲಿಂದ ತಗೊಂಡು ಅಲ್ಲಿಂದ ಒಂದು ಲೈನ್ ಕೊಡಿ ಈ ಥರ. ಈ ಥರ ಕೊಟ್ಟು ಈ ಕಡೆಗೆ ಕತ್ತಿನ ಕಡೆಗೆ ಕೊಟ್ಟು ನೀವೇನು ಮಾಡಿ ಇದನ್ನು ಕಟ್ಟಿಂಗ ಸ್ವಲ್ಪ ಈ ಥರ ಶೇಪನ್ನು ಕೊಡಿ. ನೋಡಿ ಇದು ಮುಂಭಾಗದ ಕಟ್ಟಿಂಗು, ಇದು ಹಿಂಭಾಗದ ಕಟ್ಟಿಂಗು, ಇದಾಯಿತು. ಇಲ್ಲಿ ಯಾವುದೇ ಒಂದು ನಾವು ಇದನ್ನು ಇಲ್ಲಿ ಯಾವುದೇ ಮಾರ್ಕನ್ನು ಮಾಡಲ್ಲ, ಇಲ್ಲಿ ಬರುತ್ತೆ. ಮತ್ತು ಇಲ್ಲಿ ಏನು ಗೊತ್ತಾ ನಾವು ಈ ಮಧ್ಯದಲ್ಲಿ ನಾವು ಯಾವುದೇ ಸ್ಟಿಚ್ಚನ್ನು ಹಿಡಿಯಲ್ಲ. ಆದರೆ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಇಲ್ಲಿಂದ ಅಳತೆ ತಗೊಳ್ಳಿ. ನಾವು ಇಲ್ಲಿಂದ ಎಷ್ಟು ತಗೊತೀವಿ, ಇಲ್ಲಿಂದ 3.5 ಒಂದು ಮಾರ್ಕ್ ಮಾಡ್ಕೊತೀವಲ್ವಾ, 3.5 ಮಾಡ್ಕೊತೀವಿ. ಇಲ್ಲಿಂದ ಇಲ್ಲಿಗೆ 5 ಮಾರ್ಕ್ ಮಾಡ್ತೀವಿ. ಇಲ್ಲಿಗೆ ಕತ್ತು ಬರ್ತಾ ಇತ್ತು ನಮ್ಮದು, ಇಲ್ಲಿಂದ ಇಲ್ಲಿಗೆ ಕತ್ತು ಬರ್ತಾ ಇತ್ತು, ಕತ್ತಿನ ಅಳತೆ ಬರ್ತಾ ಇತ್ತು. ಇಲ್ಲಿಂದ ಇಲ್ಲಿಗೆ ನಾವು ಮಾರ್ಕ್ ತಗೊಂತ ಇದ್ವಿ. ಇವೆರಡರ ಮಧ್ಯ ನಾವೇನು ಮಾಡ್ತಿದ್ವಿ, ಒಂದು ಮಾರ್ಕನ್ನು ಹಾಕೊತಾ ಇದ್ವಿ. ಆಗ ಆ ಅಳತೆ ನಾವು ಇಲ್ಲಿ ಸೆಂಟ್ರಲ್ಲೇ ಬರಬೇಕು. ನೀವು ನೋಡ್ಕೊಳ್ಳಿ ಮೇಲಿಂದ ಎಷ್ಟಕ್ಕೆ ಬರುತ್ತೆ ಅಂತ ನೋಡ್ತಾ ಇರ್ಬೋದು. ಕರೆಕ್ಟಾಗಿ 9.5 ಬರುತ್ತಿದ್ದು, 9.5 ಇಲ್ಲಿಗೊಂದು ಲೈನ್ ಎಳ್ಕೊಳ್ಳಿ. ಇಲ್ಲಿಂದ ಏನು ಮಾಡಬೇಕು, ಕರೆಕ್ಟಾಗಿ 3 ಬರಬೇಕು. ನೀವು ಏನು ಗೊತ್ತಾ, ಈ ಕಡೆ ನಾವು ಯಾವುದೇ ಬಟ್ಟೆನ ಆಡ್ ಮಾಡ್ತಾ ಇಲ್ಲ, ಆದ್ದರಿಂದ 3 ನೋಡ್ತಾ ಇರ್ಬೋದು. ಮೇಲ್ಗಡೆಯಿಂದ ನಾವು ಇಲ್ಲಿಂದ ಕತ್ತು ಆಡ್ ತಗೊಂತ ಇದ್ವಿ, ಅಲ್ಲಿಂದ ಇಲ್ಲಿಗೆ ಏನು ನಾವು ಆ ಥರ ಮಾಡ್ಕೊಳ್ಳಿ. ಇಲ್ಲಿಂದ 3.5 ನಾವು ಬೆಲ್ಟ್ ಪಟ್ಟಿಗೆ ತಗೊಂತ ಇದ್ವಿ, ಅವೆರಡರ ಮಧ್ಯದ ಲೈನ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ನಾನು ಏನು ಮಾಡಿದ್ದೀನಿ, 3 ಅಳತೆಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ಏನು ಮಾಡಿ ಗೊತ್ತಾ, ಇದು ಕರೆಕ್ಟಾಗಿ ಈ ಮಧ್ಯದಿಂದಲೇನೇ ಈ ಥರ ನಾನು ಅವತ್ತೇ ಹೇಳಿದ್ದೆ, ಈ ಮಧ್ಯದಿಂದ ಈ ಥರ ಒಂದು ಶೇಪನ್ನು ತಗೊಂಬನ್ನಿ ನೀವು. ನೋಡಿ ಈ ಥರ ಇದು ಪ್ರಿನ್ಸೆಸ್ ಕಟ್ ಬ್ಲೌಸು ಅಂದರೆ ಇದೇ ಅಳತೆ ಬರೋದು. ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ನಿಮಗೆ. ಮತ್ತು ಇಲ್ಲೇನು ಮಾಡಬೇಕು, ಇಲ್ಲಿಂದ ಅಷ್ಟೇನೇನೇ ಸೇಮು. ಇಲ್ಲಿಂದ ಏನು ಮಾಡಿ ನೋಡಿ, ಇಲ್ಲಿಂದ ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ಅವಾಗ 4 ಮಾರ್ಕ್ ಮಾಡಿ. 5 ಇಲ್ಲಿಂದ ಈ ಕಡೆಯಿಂದ ಇಲ್ಲಿಗೆ 5 ಮಾರ್ಕ್ ಮಾಡಿ. 5 ಇಂಚಿಗೊಂದು, 2 ಇಂಚಿಗೊಂದು ಮಾರ್ಕ್ ಮಾಡ್ತೀರ. ಮಾರ್ಕ್ ಮಾಡಿ ಈ ಸೆಂಟ್ರಿಗೆ ತಗೊಂಬನ್ನಿ, ಹಿಂಗೆ ಸೆಂಟ್ರಿಗೆ ತಗೊಂಬಂದು ನೋಡಿ. ನೋಡಿ ಇದು ಈ ಥರ ಪ್ರಿನ್ಸೆಸ್ ಕಟ್ಗೆ ಈ ಥರ ಬರುತ್ತೆ. ನಾವು ಇಲ್ಲಿ ಸೆಂಟ್ರಿಗೆ ಏನು ಮಾಡಿದ್ದೀವಿ ನೋಡ್ತಾ ಇರ್ಬೋದು, ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಕರೆಕ್ಟಾಗಿ 5 ತಗೊಂಬಿಡಿ, 5 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಮತ್ತು 3 ಇಂಚಿಗೆ ಒಂದು ಮಾಡಿ, ಮಧ್ಯದಲ್ಲಿ 4 ಇಂಚಿಗೆ ಒಂದು ಮಾಡಿ. ಇಲ್ಲಿಂದ ಬಂದು ಈ ಥರ ಬಂದು ಹಿಂಗೆ ಕೊಟ್ಟರು ಓಕೆ, ನೀವು ನೋಡು ಹಿಂಗೆ ಬಂದು ಹಿಂಗೆ ಕೊಟ್ಟರು ಓಕೆ. ಯಾವ ಥರ ಕೊಟ್ಟರು, ಇಷ್ಟು ಕಟ್ಟಿಂಗ್ನಲ್ಲಿ ತೆಗೆದುಬಿಡ್ಬೇಕು ನಾವು, ಕಪ್ಸ್ ಕರೆಕ್ಟಾಗಿ ಸಿಗಬೇಕು. ಅದರಿಂದ ಇದು ವೇಸ್ಟೇಜು, ತೆಗಿತಾ ಇದ್ದೀವಿ.
ಇಲ್ಲಿಂದನೂ ಅಷ್ಟೇನೇ, ಇಲ್ಲಿಂದ ಎಕ್ಸ್ಟ್ರಾ ಇರೋದನ್ನ ಇಲ್ಲಿ ತೆಗೆದುಬಿಡೋಣ. ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಇವೆರಡೇ ಸ್ಟಿಚಿಂಗ್ ನಮಗೆ ಸಿಗ್ತಾ ಇರೋದು. ಇಲ್ಲಿ ಕಪ್ಸ್ ಬರುತ್ತೆ, ಇಲ್ಲಿ ಕಪ್ಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾವು ಇಲ್ಲೇನು ಮಾಡ್ತೀವಿ ಗೊತ್ತಾ, ಇಲ್ಲಿ ಮಡಿಸೋಲಿತೀವಿ ಇಷ್ಟು, ಇಷ್ಟು ಮಡಿಸೋಲಿತೀವಿ. ಇದು ಇಲ್ಲಿ ಕಪ್ಸ್ ಬರುತ್ತೆ, ಈ ಪೋರ್ಷನಲ್ಲಿ ನಿಮಗೆ ಕಪ್ಸ್ ಸಿಗುತ್ತೆ. ಏನು ಮಾಮೂಲಿ ಇದ್ರೊಳಗೆ ಸಿಗುತ್ತೋ ಅದೇ ಥರ ಸಿಗುತ್ತೆ. ನೋಡಿ, ಈಗ ಇದನ್ನು ಕಟಿಂಗ್ ಮಾಡ್ತೀನಿ. ನೋಡಿ, ಇದೇನಿಲ್ಲ, ಇದು ಮಾಮೂಲಿ ಥರ ಕಟಿಂಗ್ ಮಾಡಿ. ಮತ್ತೇನು ಗೊತ್ತಾ, ನೀವು ಎದೆ ಸುತ್ತಾಳ್ತಿ ಅವ್ರದ್ದು 9:30 ಕರೆಕ್ಟ್ ಸ್ಟಿಚಿಂಗ್ ಬರಬೇಕು. ಆ 9:30 ಒಂದು ಲೈನನ್ನೇ ಎಳ್ಕೊಂಬಿಡಿ ಇಲ್ಲಿಂದ 9:30. ನೋಡಿ, ಇಲ್ಲೈತೆ 9:30, 9:30 ಇಲ್ಲಿಗೆ ಸ್ಟಿಚ್ ಬರುತ್ತೆ. ಇಲ್ಲಿ ಮುಂಭಾಗದಲ್ಲಿ ಇನ್ಯಾವುದು ಫಿಲ್ಟ್ರ್ ಬರೋಲ್ಲ, ಹಿಂಭಾಗಕ್ಕೆ ಮಾತ್ರ ಫಿಲ್ಟ್ರ್ ಇಡಬೇಕು ನೀವು ಅಷ್ಟೇನೆ. ಪ್ಲಸ್ 2 ಇದು ಎಕ್ಸ್ಟ್ರಾ ಐತೆ, ಇದು ಒಳಗಡೆ ಹೋಗುತ್ತೆ. ನೋಡಿ, ಇದು ಹಿಂಗೆ ಇಟ್ಕೊಳ್ಳಿ, ಮೇಲ್ಗಡೆ 2 ಲೈನಿಂಗ್ ಮಾತ್ರ ತಕ್ಕೊಂಡು. ಇದು ಫ್ರಂಟಿಂದಲ್ವಾ, ಆದ್ದರಿಂದ ನೋಡಿ ಹಿಂಗೆ ಫ್ರಂಟ್ಗೆ ಪ್ರಿನ್ಸೆಸ್ ಕಟ್ಗೆ ನೀವು ಒಂದು ಸ್ವಲ್ಪ ಜಾಸ್ತಿ ಇನ್ನಂಗೆ ಫ್ರಂಟಿಗೆ ನಾವು, ಯಾಕಂದರೆ ಈ ಪೋರ್ಷನ್ ಜಾಸ್ತಿ ತಗೊಂಡಿರ್ತೀವಿ. ಆದ್ದರಿಂದ ನೋಡಿ, ಇಷ್ಟು ಕಟ್ ಮಾಡಿ ಎಸಿಬೇಕು, ಇಷ್ಟು ಕಟ್ ಮಾಡಿ ನೀವು ತೆಗೆದುಬಿಡ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಟ್ಟಿಂಗ್ ಬಂದೈತೆ ಅಂತ. ನೋಡಿ, ಈ ಥರ ಕಟ್ಟಿಂಗ್ ಬರುತ್ತೆ. ಮತ್ತು ನೆಕ್ಸ್ಟು ಇದನ್ನು ನೀವು ಇಲ್ಲಿಂದ ಹಿಂಗೆ ಕಟ್ ಮಾಡಿ ತೆಗೆದುಬಿಡ್ರಿ. ಇಷ್ಟು ಕಟ್ ಮಾಡಿ ತೆಗೀರಿ, ನೋಡ್ತಾ ಇರ್ಬೋದು ಇಷ್ಟು ಕಟ್ ಮಾಡಿ ತೆಗೆದುಬಿಡಿ. ಆಮೇಲೆ ಏನು ಮಾಡಿ, ಇಲ್ಲಿ ಮುಂಭಾಗದ್ದು ಇದು ಹಿಂಭಾಗದ್ದು ಯಾವುದೇ ಕಟ್ಟಿಂಗ್ ಏನು ಬರೋಲ್ಲ, ಇದಿಷ್ಟೇ ಇರುತ್ತೆ. ಮುಂಭಾಗದ್ದು ಏನು ಮಾಡೋಣ, ಇಲ್ಲಿ ಏನು ಮಾರ್ಕ್ ಮಾಡಿರ್ತೀರೋ ಸೇಮ್ ಇದೇ ಥರ, ಈ ಥರ ಎಕ್ಸ್ಟ್ರಾ ಇರೋದನ್ನ ಹಿಂಗೆ ಕಟ್ ಮಾಡಿಬಿಡಿ. ನೋಡಿ, ಇದು ಏನು ಈಗ ವೇಸ್ಟೇಜ್ ಇದು ಮಾಡಿರ್ತೀನೋ ಇದನ್ನು ಕಟ್ ಮಾಡಿ ನೀವು ತೆಗೆದುಬಿಡ್ಬೇಕು. ಇದು ಇಲ್ಲಿಷ್ಟು ತೆಗಿಬೇಕು. ಮತ್ತು ನೋಡಿರಿ, ಇಲ್ಲಿಷ್ಟು ನಾನು ಮಾಡಿದ್ನಲ್ಲ, ನೋಡಿ ಇಷ್ಟು ತೆಗೆದುಬಿಡ್ಬೇಕು ನೀವು ಕಟ್ ಮಾಡಿ. ಇದು ಕಂಕ್ಳ ಹತ್ರ, ಇದು ಕೆಳಗಡೆ, ಇದನ್ನು ಕಟ್ ಮಾಡಿ ಇದನ್ನು ನೀವು ಹಿಂಗೆ ಕೂಡಿಸ್ಬೇಕು. ಅದು ಕೂಡಿಸಿದಾಗ ನೋಡಿರಿ, ಈ ಥರ ಇಲ್ಲಿ ಕಪ್ಸ್ಗೆ ಎಕ್ಸ್ಟ್ರಾ ನಮಗೆ ಇಲ್ಲಿ ಈ ಪೋರ್ಷನಲ್ಲಿ ಕಪ್ಸಿಗೆ ಜಾಗ ಸಿಗುತ್ತೆ. ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಂದರೆ ಇಷ್ಟೇನೇನೇ. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಸ್ಟಿಚ್ ಮಾಡೋದು ಯಾವ ಥರ, ಬೋಟ್ ನೆಕ್ಕೆಲ್ಲ ಕೂಡಿಸೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.